ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಸುವರ್ಣಸೌಧದ ಮೊಟ್ಟ ಮೊದಲನೇ ದಿನ ಚಳಿಗಾಲದ ಅಧಿವೇಶನದಾಗ ಖಡಕ್ಕ ಜವಾರಿ ಕಾಕಾಯಿ ಎಂಟ್ರೆನ್ಸ್ ಆಗ್ಯಾನ. ಮೊಟ್ಟ ಮೊದಲನೆಯ ಇದನ್ನು ವಿಡಿಯೋ ಬಿಡುಗಡೆ ಮಾಡಾಕತ್ತೀನಿ. ಯಾಕೆ ವಿಡಿಯೋ ಬಿಡುಗಡೆ ಮಾಡಾಕತ್ತೀನಿ ಅಂದರೆ ಚಳಿಗಾಲದ ಅಧಿವೇಶನ ಪ್ರಥಮವಾಗಿ ಆರಿಸಿ ಬಂದಂಥ ಶಾಸಕರು ಸಹಿತ ಭಾಳ ಹುರುಪಿನಿಂದ ಬಂದಾರ. ಆದರೆ ಇವತ್ತು ಒಂದು ಪಂಚರಾಜ್ಯದ ಚುನಾವಣಾ ಸಮೀಕ್ಷೆ ಹೇಳಾಕತ್ತಾನ ನೋಡ್ರಿ. ಚಾಲೆಂಜ್ ಮಾಡಿ ಒಳಗೆ ಹೋದಂಥ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ ಚಾಲೆಂಜ್ ಮಾಡಿ ಇದೇ ನಮ್ಮ ತೆಲಂಗಾಣದಲ್ಲಿ ಎಂಟ್ರೆನ್ಸ್ ಕೊಟ್ಟು 60 ಶಾಸಕರನ್ನು ಆರಿಸಿ ತರುವಲ್ಲಿ ಇದೇ ಜಮೀರ್ ಅಹ್ಮದ್ ಖಾನ್ ಶಕ್ತಿಯುತವಾಗಿ ಪ್ರಯತ್ನ ಮಾಡಿದರು. ತಿಂಗಳಾನಗಂಟ್ಲೆ ಅಲ್ಲೇ ಬಿಡಾರು ಹೂಡಿದರು ರೀ. ತಿಂಗಳಾನಗಂಟ್ಲೆ ಅಲ್ಲೇ ತಮ್ಮ ಎಲ್ಲ ಸಾಮಾನು ತೆಗೆದುಕೊಂಡು ಹೋಗಿ ಅಲ್ಲೇ ವಸತಿ ಮಾಡಿ ತಮ್ಮ ಅನೇಕ ಬೆಂಬಲಿಗರ ಜೊತೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 60 ಶಾಸಕರನ್ನು ತಯಾರು ಮಾಡಿದಂಥ ಇದೇ ಜಮೀರ್ ಅಹ್ಮದ್ ಖಾನ್ ಏನು ಮ್ಯಾಜಿಕ್ ಮಾಡ್ಯಾರ, ಏನು ಜಾದೂ ಮಾಡ್ಯಾರ, ಯಾವ ರೀತಿ ಎಲ್ಲ ಸಮಾಜದವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ತಮ್ಮ ಅಲ್ಪಸಂಖ್ಯಾತರ KMDC ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯ ಸಾಲ ಸೌಲಭ್ಯದ ಯೋಜನೆಗಳನ್ನು ಮಾಡಿದ್ದನ್ನು ಇವತ್ತು ಜಮೀರ್ ಅಹ್ಮದ್ ಖಾನ್ ತೆಲಂಗಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಹಳ ವಿಚಿತ್ರಲ್ರಿ, ತೆಲಂಗಾಣದ ಮಹಾಜನತೆ ಇವತ್ತು ಎಲ್ಲಿ ಜಮೀರ್ ಅಹ್ಮದ್ ಖಾನ್ ಎಂಟ್ರೆನ್ಸ್ ತೆಲಂಗಾಣಕ್ಕೆ ಆಗತಿರ್ಕಿಲ್ಲ ಅಂದ್ರೆ ಪಂಚರಾಜ್ಯ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಕಳ್ಕೊತಿತ್ತು. ಜಮೀರ್ ಅಹ್ಮದ್ ಖಾನ್ ಶಕ್ತಿ ನೋಡ್ರಿ, 60 ಶಾಸಕರನ್ನು ತಯಾರು ಮಾಡಿದಂಥ ಈ ದಿಮಣಿಯಂಥ ವಸತಿ ಮಂತ್ರಿ ಬಿಜೆಡಿ ಜಮೀರ್ ಅಹ್ಮದ್ ಖಾನ್. ಬಿಜೆಡಿ ಜಮೀರ್ ಅಹ್ಮದ್ ಖಾನ್ ಒಂದು ದಿನ ಎಂಟ್ರಿ ಆದ ತಕ್ಷಣ ಅಲ್ಲಿ ಸರ್ವಜಾತಿ ಜನಾಂಗದವ್ರ ಜೊತೆ ಸಮಾಲೋಚನೆ ಮಾಡಿ ಪ್ರತಿಯೊಂದು ಸಮಾಜದ ಆಶೋತ್ತರಗಳಿಗೆ ಬೇಡಿಕೆಗಳನ್ನು ಕೊಟ್ಟು ಅನೇಕರ ಜೊತೆ ಸಹನೆ ಮತ್ತು ವಿನಯದಿಂದ ಮಾತನಾಡಿ ಪ್ರತಿ ಮನೆ ಮನೆಗೆ ಹೋಗಿ ಗ್ರಾಮ ಮಟ್ಟದಲ್ಲಿ ಅಲ್ಲಿಯ ವಾಸ್ತವ್ಯ ಹೂಡಿ ಅಲ್ಲಿಯ ಜನರಿಗೆ ಒಂದು ಶಕ್ತಿಯುತವಾಗಿ ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಇದೇ ಜಮೀರ್ ಅಹ್ಮದ್ ಖಾನ್ ಅಲ್ಲಿ ನಡೆಸಿದ್ದು ಒಂದು ಇತಿಹಾಸ. ಇದೇ ಜಮೀರ್ ಅಹ್ಮದ್ ಖಾನ್ಗೆ ರಾಜಸ್ಥಾನ ಮಧ್ಯಪ್ರದೇಶ ಕೊಡ್ತಿದ್ರು, ಅಲ್ಲಿಯೂ ಸಹಿತ ಬಾವುಟ ಹಾರಿಸಿದ್ರು. ಆದರೆ ವೇಳೆಯ ಅಭಾವ, ಎಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್? ಇದೇ ತೆಲಂಗಾಣದಲ್ಲಿ ಅವರೂ ಬಂದು ಪ್ರಚಾರ ಮಾಡಿ ಹೋದರು, ಆದರೆ ತಿಂಗಳು ಗಂಟಲೆ ಅಲ್ಲಿ ವಾಸ್ತವ್ಯ ಹೂಡಿದಂಥ ಈ ವಸತಿ ಮಂತ್ರಿ ಇವತ್ತು ತೆಲಂಗಾಣದ ಮಹಾಜನತೆ ಜಮೀರ್ ಅಹ್ಮದ್ ಖಾನನ ಪ್ರತಿಯೊಂದು ಮಾತುಗಳನ್ನು ಅವರು ಬಹಳ ಅವಲೋಕನ ಮಾಡಿ ರಾಜ್ಯದಲ್ಲಿ ಯಾವ ರೀತಿ ಉಪಾಯಗಳನ್ನು ಮಾಡಿದರು ಅದೇ ತೆಲಂಗಾಣದಲ್ಲಿ ಬಾವುಟ ಹಾರಿಸಿದಂಥ ಇವನೆಂಥ ಬಿಜೆಡಿ ಜಮೀರ್ ಅಹ್ಮದ್ ಖಾನ್. ಈಗ ಉತ್ತರ ಕರ್ನಾಟಕದಲ್ಲಿ ಜಮೀರ್ ಅಹ್ಮದ್ ಖಾನ್ ಭಾಳ ಭಾಳ ಫೇಮಸ್ ಅಂತಿದ್ದರು ರೀ. ಈಗ ದಕ್ಷಿಣ ಭಾರತದಾಗ ಎಲ್ಲಿ ಹೋದಲ್ಲಿ ಈಗ ಜಮೀರ್ ಅಹ್ಮದ್ ಖಾನ್ ಅನ್ನಾಕತ್ತಾರ. ಜಮೀರ್ ಅಹ್ಮದ್ ಖಾನ್ ಯಾವ ರಾಜ್ಯಕ್ಕೆ ಎಂಟ್ರೆನ್ಸ್ ಕೊಡ್ತಾರ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದು. ಇದೇ ಪಕ್ಷಕ್ಕಾಗಿ ನಿಷ್ಠೆಯಿಂದ ಸತ್ಯವಾಗಿ ನಿಷ್ಠುರವಾಗಿ ದುಡಿಯುತ್ತಿರುವ ತನ್ನ ಅಪಾರ ಬೆಂಬಲಿಗರೊಂದಿಗೆ ಇದೇ ಜಮೀರ್ ಅಹ್ಮದ್ ಖಾನ್ ತೆಲಂಗಾಣದಲ್ಲಿ ಹೆಂಗೆ ಬಾವುಟ ಹಾರಿಸಾನ ನೋಡ್ರಿ. ಇವತ್ತು ಇದೇ ಸೋನಿಯಾ ಗಾಂಧಿ ಸಹಿತ ದೂರವಾಣಿ ಮುಖಾಂತರ ಜಮೀರ್ ಅಹ್ಮದ್ ಖಾನ್ಗೆ ಅಭಿನಂದನೆ ಸಲ್ಲಿಸಿದಾರ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ನೇರವಾಗಿ ಫೋನಿನ ಮುಖಾಂತರ ಜಮೀರ್ ಅಹ್ಮದ್ ಖಾನ್ ಕಂಗ್ರಾಚುಲೇಷನ್ ಅಂದಾರ. ಹಂಗಾದ್ರೆ ಜಮೀರ್ ಅಹ್ಮದ್ ಖಾನನ ತಾಕತ್ತೆ ಎಷ್ಟೈತೆ, ಜಮೀರ್ ಅಹ್ಮದ್ ಖಾನನ ಶಕ್ತಿ ಎಷ್ಟೈತೆ? ಈ ಸುವರ್ಣಸೌಧದ ಮುಂದೆ ಖಡಕ್ ಜವಾರಿ ಕಾಕ ಅಡ್ವಾನ್ಸ್ ಭವಿಷ್ಯ ಹೇಳಿದ್ದ, ಯಾವ ರೀತಿ ಜಮೀರ್ ಅಹ್ಮದ್ ಖಾನ್ ತೆಲಂಗಾಣದಲ್ಲಿ ತನ್ನ ಬಾವುಟ ಹಾರಿಸಕ್ಕೆ ಪ್ರಯತ್ನ ಪಡ್ತಾನ, 100% ಅಲ್ಲಿ ಸರ್ಕಾರ ತರುವಲ್ಲಿ ಜಮೀರ್ ಅಹ್ಮದ್ ಖಾನ್ ಎತ್ತಿದ ಕೈ ಅಂಥೇಳಿ ಅಡ್ವಾನ್ಸ್ ನಾವು ಮುಂಚೆನೇ ಹೇಳಿದ್ವಿ. ಅದೇ ರೀತಿ ಆಯ್ತಲ್ರಿ ಜಮೀರ್ ಅಹ್ಮದ್ ಖಾನ್. ಇನ್ನು ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಇನ್ನು ಕರ್ನಾಟಕ ರಾಜ್ಯದಾಗ ಇನ್ನು ದೊಡ್ಡ ಹುದ್ದೆ ಕೊಡ್ತಾರ್ರಿ. ಇನ್ನೂ ಯಾವ್ಯಾವ ಹುದ್ದೆ ತೆಗೆದುಕೊಳ್ಳುವಲ್ಲಿ ಜಮೀರ್ ಅಹ್ಮದ್ ಖಾನನ ಅಭಿಮಾನಿ ಬಳಗ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಐತಿ, ಅಲ್ಲಿ ತೆಲಂಗಾಣದಲ್ಲಿಯೂ ಸಹಿತ ಬಡ ಜನರ ಕೂಲಿಕಾರರಿಗೆ ಹಣಕಾಸಿನ ನೆರವು ಕೊಟ್ಟಂಥ ಇವನೆಂಥ ಬಿಜೆಡಿ ಜಮೀರ್ ಅಹ್ಮದ್ ಖಾನ್ ನೋಡಿದಿರಲ್ಲ. ತೆಲಂಗಾಣದಾಗ ಪ್ರತಿ ಮನೆ ಮನೆ ತಿರುಗಾಡಿದಂಥ ವ್ಯಕ್ತಿ, ತಿಂಗಳಾನಗಂಟ್ಲೆ ಬಿಡಾರ ಹೂಡಿದ, ಎಷ್ಟು ಶಕ್ತಿಯುತವಾಗಿ ಅಲ್ಲಿ ಕಾಂಗ್ರೆಸ್ ಬೇರು ಸಮೇತ ಅಲ್ಲಿ ಶಕ್ತಿಯುತವಾಗಿ ಬೆಳೆಸಿದಂಥ ಜಮೀರ್ ಅಹ್ಮದ್ ಖಾನ್ ಬೇರೆ ರಾಜ್ಯದಾಗ ಉಳಿದಾರು ಹಾದ್ರಕರೆ ಅಲ್ಲಿ ಏನು ಮ್ಯಾಜಿಕ್ ಆಗಲಿಲ್ಲ. ಅನೇಕ ಮಹಿಳೆಯರೊಂದಿಗೆ ಟೀಮ್ ಕಟ್ಟಿಕೊಂಡು ಇದೇ ಜಮೀರ್ ಅಹ್ಮದ್ ಖಾನ್ ಅಲ್ಲಿಯ ಹಿರಿಯ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ತೆಲಂಗಾಣದಲ್ಲಿ ಬಾವುಟ ಹಾರಿಸಿದಂಥ BJD ಜಮೀರ್ ಅಹ್ಮದ್ ಖಾನ್ಗೆ ಒಂದು ದೊಡ್ಡ ಭವಿಷ್ಯ ಐತಿ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆದರೆ ಜಮೀರ್ ಅಹ್ಮದ್ ಖಾನ್ ಉನ್ನತ ಸ್ಥಾನ ತಗೋತಾನೆ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಜಮೀರ್ ಅಹ್ಮದ್ ಖಾನ್ ಅಭಿಮಾನಿ ಬಳಗ ಯಾವ ರೀತಿ ಲೈಕ್ ಮತ್ತು ಶೇರ್ ಮುಖಾಂತರ ಖಡಕ್ ಜವಾರಿ ಕಾಕನ ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ, ಮತ್ತೊಂದು ಖಡಕ್ ಸುದ್ದಿಯೊಂಗ ಬರ್ತಾನೆ. ನಮಸ್ಕಾರ.